ನಮಸ್ತೆ. ವಾಸವಿ ಸಾಹಿತ್ಯ ಕಲಾವೇದಿ ಕರ್ಪಿಸುವ ಕನ್ನಡ ಬಲ್ಲವರು ಓದಲೇಬೇಕಾದ ಪುಸ್ತಕಗಳ ಪರಿಚಯಾತ್ಮಕ ಕಾರ್ಯಕ್ರಮ ಸಾಹಿತ್ಯ ಪ್ರೇರಣೆ ಭಾಗ ಮೂರು, ಸರಣಿ ಕಾರ್ಯಕ್ರಮ 151. ನಮ್ಮ ಸಾಹಿತ್ಯ ವಾತಾವರಣ, ಪಕ್ಷಗಳು, ಕಕ್ಷಿಗಳು. ಯಾವ ಸಾಹಿತ್ಯ ನಿರ್ಮಾಣವು ಸಾಹಿತಿ ಒಬ್ಬನ ಮಾತ್ರದ ಕೆಲಸ ಅಲ್ಲ. ಅವನ ಬಾಳಿನ ನೆಲೆಯಾಗಿರುವ ಜನಜೀವನ ಅವನ ಮನಸ್ಸನ್ನು ಮುಟ್ಟುತ್ತದೆ, ಮಾತನ್ನ ಪಡೆಯುತ್ತದೆ, ಸಾಹಿತ್ಯವಾಗುತ್ತದೆ. ನಮ್ಮ ಹೊಸ ಸಾಹಿತ್ಯದ ಮೊಳಕೆ 1910 ವೇಳೆಗೆ ಕಂಡಿತು. ವಂಗ ವಿಭಜನೆಯ ವಿರುದ್ಧ ದೇಶದಲ್ಲಿ ಎದ್ದ ಸ್ವಾತಂತ್ರ್ಯ ಪ್ರೇಮ ಜೀವನದ ಎಲ್ಲ ಎಳೆಗಳಲ್ಲಿಯೂ ಸ್ವಾತಂತ್ರ್ಯ ಬೇಕೆಂಬ ಭಾವದ ಮೂಲವಾಯಿತು. ಆ ಮೂಲದಿಂದಲೇ ಆ ಮೇಲಣ ನಮ್ಮ ಸಾಹಿತ್ಯ ನಿರ್ಮಾಣದಲ್ಲಿ ಹೊಸ ರೂಪದ ಕೃತಿಗಳು ಸೃಷ್ಟಿಯಾದವು. ಪಾಶ್ಚಾತ್ಯ ಸಾಹಿತ್ಯಗಳ ಒಳ್ಳೆಯ ಕೃತಿಗಳನ್ನು ಕಂಡ ಮನಸ್ಸುಗಳು ನಮ್ಮಲ್ಲಿ ಇಂಥವೇ ಕೃತಿ ಆಗಲಿ ಎಂದು ಹಂಬಲಿಸಿದವು, ಬಯಸಿದವು, ನಿರ್ಮಾಣ ಕಾರ್ಯದಲ್ಲಿ ತೊಡಗಿದವು. ಆಗ ಆ ಕಾರ್ಯದಲ್ಲಿ ತೊಡಗಿದವರು ಹೀಗೆ ಯೋಚಿಸಿದರು ಎಂದಲ್ಲ, ರಾಷ್ಟ್ರ ಜೀವನ ಇವರಿಂದ ಈ ಕಾರ್ಯವನ್ನು ಮಾಡಿಸಿತು. ಕನ್ನಡದ ಎಲ್ಲ ಜನದ ಬಯಕೆಯ ಪ್ರತೀಕವಾಗಿ ಕನ್ನಡ ಸಾಹಿತ್ಯ ಪರಿಷತ್ತು ರೂಪುಗೊಂಡಿತು. ಅಷ್ಟಿಷ್ಟು ಕೆಲಸ ಆಯಿತೋ ಇಲ್ಲವೋ, 10 ಜನ ಇದ್ದ ನಮ್ಮ ಸಾಹಿತ್ಯ ಲೋಕದಲ್ಲಿ ಬಣಗಳು ಹುಟ್ಟಿಕೊಂಡವು. ಮೈಸೂರಿನ ಶ್ರೀಕಂಠಯ್ಯನವರ ಅಶ್ವತ್ಥಾಮನ್ ನಾಟಕದ ವಿಷಯ ಗೊಂದಲವೆದ್ದಿತು. ಕೈಲಾಸಂ ನಾಟಕಗಳ ಭಾಷೆಯ ವಿಷಯದಲ್ಲಿ ಗೊಂದಲವೆದ್ದಿತು. ಮಂಗಳೂರಿನಲ್ಲಿ ಸಣ್ಣ ಕಥೆಗಳನ್ನು ಮೊದಲು ಬರೆದವರು ಮೈಸೂರಿನವರಲ್ಲ, ಮಂಗಳೂರಿನವರು ಎಂದು ಒಂದು ಚಳುವಳಿ ಎದ್ದಿತು. ಹೊಸ ಸಾಹಿತ್ಯದ ಆಚಾರ್ಯರೆಲ್ಲ ಮೈಸೂರಿನವರು ಎಂದು ಮೈಸೂರಿನ ಜನ ಹೇಳುತ್ತಿದ್ದಾರೆ, ಇದು ತಪ್ಪು ಎಂದು ಧಾರವಾಡದಲ್ಲಿ ಗೊಂದಲ ಎದ್ದಿತು. ವೃತ್ತ ಚರ್ಚೆಯಲ್ಲಿ ಬಹುಶಕ್ತಿ ವೆಚ್ಚವಾಯಿತು. ಒಂದಾಗಿ ಬಾಳಬೇಕಾದ ಕನ್ನಡ ಜನ 3 ಭಾಗಗಳಾಗಿಯೇ ಉಳಿಯಿತು. ನಮ್ಮಲ್ಲಿ ಕೆಲವರು ಮಂಗಳೂರು, ಧಾರವಾಡ ಇಂಥ ಕಡೆ ಸುತ್ತಾಡಿ ಈ ಒಡಕನ್ನು ನಿವಾರಿಸಲು ನೋಡಿದೆವು. ಇದರಿಂದ ಸ್ವಲ್ಪ ಒಳ್ಳೆಯದಾಯಿತು, ಆದರೂ ಜನರ ಮನಸ್ಸು ಬೆಸೆಯಲಿಲ್ಲ. ಈ ಸ್ಥಿತಿಯಲ್ಲಿ ತೊಳಲಿತ್ತಿದ್ದ ವೇಳೆಗೆ ನಮ್ಮ ತರುಣರು ಕೆಲವರು ಜನತೆಗೆ ಪ್ರಗತಿಪರ ಸಾಹಿತ್ಯ ಬೇಕು ಎಂದು ಒಂದು ಚಳವಳಿಯನ್ನು ಮಾಡಿದರು. ಪ್ರಗತಿಪರ ಎಂದರೆ ಕಮ್ಯುನಿಸ್ಟ್. ಕೆಲವು ತರುಣ ಮಿತ್ರರು ಮ್ಯಾಕ್ಸಿಮ್ ಗಾರ್ಕಿ ವಿಷಯ ಪುಸ್ತಕ ಪ್ರಕಟಿಸಿದರು. ಉಪ್ಪನ್ ಸಿಂಕ್ಲೇರರ ಜನ್ಮದಿನದ ಉತ್ಸವವನ್ನು ನಡೆಸಿದರು. ಇಲ್ಲಿ ಸಭೆಗಳಲ್ಲಿ ಚೀನಾದ ನಮ್ಮ ಸೋದರ ಜನ ಕಷ್ಟಪಡುತ್ತಿದ್ದಾರೆ, ನಾವು ಹೇಗೆ ಸುಮ್ಮನಿರೋಣ ಎಂದು ಉದ್ಗಾರ ತೆಗೆದರು. ಉದ್ಗಾರ ತೆಗೆದದ್ದಷ್ಟೇ, ಅವರಿಗೇನು ಸಹಾಯ ಮಾಡಲಿಲ್ಲ. ಹಳಬರು, ಹೊಸಬರು, ಬೇರೆ ಬೇರೆ ಗುಂಪು ಎಂಬ ಭಾವ ತಳೆದು ವೃಥ ಚರ್ಚೆಯಾಯಿತು. ಹೊಸಬರಾದ ನಮ್ಮ ಮಿತ್ರರೊಬ್ಬರು ಹಳಬರೊಬ್ಬರ ವಿಷಯ ತೆಗೆದು ಯಾವುದೋ ಮಾತಿಗೆ ಅತೃಪ್ತಿ ಸೂಚಿಸಿ ಇಂಥವರು ಇದ್ದರೇನು, ಸತ್ತರೇನು ಎಂದರು. ಮತ್ತೊಬ್ಬರು ಮಾಸ್ತಿಯವರು ಸುಬ್ಬಣ್ಣ ಒಳ್ಳೆಯ ಪುಸ್ತಕ ಸರಿ, ಆದರೆ ಅದು ಲಡ್ಡು, ಒಂದೇ ಪದಾರ್ಥವನ್ನು ಎಷ್ಟು ಕಾಲ ತಿನ್ನೋಣ, ಬೇರೆ ಪದಾರ್ಥ ಬರಬೇಕು ಎಂದರು. ಈ ವಾದ ನಿಲ್ಲುವುದಕ್ಕೆ 10 ವರ್ಷ ಹಿಡಿಯಿತು. ಈಚಿನ 20 ವರ್ಷ ಇಂಥ ವಾದ ಇಲ್ಲದೆ ನಮ್ಮ ಲೇಖಕರು ತಮ್ಮ ತಮಗೆ ಒಳ್ಳೆಯದೆಂದು ತೋರಿದ ಸಾಹಿತ್ಯವನ್ನು ಸೃಷ್ಟಿಸುತ್ತಾ ಬಂದಿದ್ದಾರೆ. 1974 ಹೊಸದೊಂದು ವಾದ ಇದ್ದಿರುವಂತೆ ಕಾಣುತ್ತದೆ. ಇದನ್ನು ಎತ್ತಿರುವ ಮಿತ್ರರು ವೈದಿಕ ಮನಸ್ಸಿನ ಸಾಹಿತ್ಯದಿಂದ ನಮ್ಮ ಜೀವನ ಕೆಟ್ಟಿದೆ, ಇದನ್ನು ಬಿಡಬೇಕು ಎಂದು ತಮ್ಮ ಇಚ್ಛೆಯನ್ನು ಪ್ರಕಟಪಡಿಸಿದ್ದಾರೆ. ಆಂಗ್ಲರು ಮೂಡಿಸಿದ ಹಿಂದೂ ಮುಸ್ಲಿಂ ಭೇದದಿಂದ ಭರತ ವರ್ಷ 2 ಭಾಗವಾಗಬೇಕಾಯಿತು. ಅವರೇ ಮೂಡಿಸಿದ ಬ್ರಾಹ್ಮಣ ಬ್ರಾಹ್ಮಣೇತರ ಕಲಹದಿಂದ ಮದರಾಸು ಮೈಸೂರು ಪ್ರಾಂತ್ಯಗಳ ನಡುವೆ ಈ ಮುನ್ನ ತಕ್ಕಷ್ಟು ಕೆಟ್ಟದ್ದು ಉಂಟು. ಅದರ ಕೇಡನ್ನು ಈಗಲೂ ನಮ್ಮ ಜನ ಉಣ್ಣುತ್ತಿದ್ದಾರೆ. ವೈದಿಕ ಇತರ ಎಂಬ ಹೊಸ ಮಾತಿನಿಂದ ಬರುವ ಭೇದ ಭಾವ ಯಾವ ಕೇಡನ್ನು ಹೆರಬಹುದು, ನಮ್ಮ ಮಿತ್ರರು ಯೋಚಿಸಬೇಕು. ಇಂಥ ವಾದ ರಾಜಕೀಯ ದೃಷ್ಟಿಯಿಂದ ಎಷ್ಟು ಸರಿ ಆಗಬಹುದು ನಾನು ಹೇಳಲಾರೆ, ಅದು ಅಪ್ರಕೃತ. ಸಾಹಿತ್ಯ ದೃಷ್ಟಿಯಿಂದ ಇದು ಸಾಧುವಾಗಲಾರದು. ಸಾಹಿತ್ಯ ಎಲ್ಲ ರೀತಿಯ ಯೋಚನೆಯನ್ನು ತನ್ನ ವಸ್ತುವಾಗಿ ಇರಿಸಿಕೊಳ್ಳಬೇಕು. ಸಂಪ್ರದಾಯವನ್ನು ಸಮರ್ಥಿಸುವುದು ಲೇಖಕರ ಕರ್ತವ್ಯ ಎಂದು ಸಂಪ್ರದಾಯ ಮಿತ್ರರು ಹೇಳಬಹುದು. ಮಾರ್ಪಾಡನ್ನು ಸಮರ್ಥಿಸುವುದೇ ಲೇಖಕನ ಕೆಲಸ ಎಂದು ಮಾರ್ಕ್ಸ್ ಅನುಯಾಯಿಗಳು ಹೇಳಬಹುದು. ದೇಟದಲ್ಲಿ ಸಾಹಿತಿ ಇದು ಯಾವ ಒಂದು ರೀತಿಯ ತಿಳುವಳಿಕೆಗೂ ಪ್ರಚಾರಕನಾಗಲು ಒಪ್ಪಬಾರದು. ತನ್ನ ಸ್ವಂತ ವಿಚಾರ ಏನು ಎಂದು ಕಂಡುಕೊಳ್ಳಬೇಕು. ಅವನ ಮನೋಧರ್ಮ ಎಲ್ಲ ಜನರ ಹಿತವನ್ನು ಒಳಗೊಳ್ಳುವಂತಹದ್ದು ಆಗಿರಬೇಕು. ಹೀಗೆ ಆಗುವುದು ಹೇಗೆ ಎಂದು ಯೋಚಿಸಿ ಅವನು ಸಮಾಜದ ಯಾವ ಭಾಗವನ್ನು ತೊರೆಯದೆ ಸಮಸ್ತ ಜನತೆಯ ಕ್ಷೇಮಕ್ಕೆ ಸಾಧಕವಾದ ಮಾತನ್ನು ಆಡಬೇಕು. ನನ್ನ ಮತವೇ ಸರಿ, ನಿನ್ನ ಮತ ತಪ್ಪು ಎನ್ನುವ ಮನೋಧರ್ಮ ಸಾಹಿತ್ಯದಲ್ಲ. ಸಾಹಿತ್ಯ ಸರ್ವಭೂತ ಹಿತೇ ರತಃ ಆಗಬೇಕು. ಬೈಬಲ್ನ ಪೂರ್ವಾರ್ಧದಲ್ಲಿ ಹರ್ ವೇಸ್ ಆರ್
ways of pleasantness and all her paths are peace ಎಂದು ಒಂದು ವಾಕ್ಯ ಇದೆ. ಸಾಹಿತ್ಯವನ್ನು ಕುರಿತು ನಾವು ಈ ವಾಕ್ಯವನ್ನು ಪ್ರತಿಜ್ಞೆಯಾಗಿ ಇರಿಸಿಕೊಳ್ಳಬೇಕು. ಸಾಹಿತ್ಯ ಕ್ಷೇತ್ರದಲ್ಲಿ ಪ್ರದಾನಗಳು, ಸತ್ಕಾರಗಳು. ನಮಗೆಲ್ಲ ತಿಳಿದಿರುವಂತೆ ಪಶ್ಚಿಮ ದೇಶ ಒಂದರ ಮಹಾದಾನಿ ಧನವಂತ ನೋಬೆಲ್ ಎಂಬಾತ ಸಾಹಿತ್ಯ ಭೌತಿಕ ಶಾಸ್ತ್ರಗಳಲ್ಲಿ ಉನ್ನತ ಸಾಧನೆ ತೋರಿದ ಹಲವರು ಪ್ರತಿಭಾವಂತರಿಗೆ ವರ್ಷ ವರ್ಷ ಸನ್ಮಾನಗಳನ್ನು ನೀಡಲು ಒಂದು ನಿಧಿಯನ್ನು ಸ್ಥಾಪಿಸಿದ್ದನು. ಇದರಿಂದಲೇ ನಮ್ಮ ಮಹಾಕವಿ ಠಾಕೂರರಿಗೆ 60 ವರ್ಷದ ಹಿಂದೆಯೇ ಒಂದು ಹಿರಿಯ ಬಹುಮಾನ ಬಂದದ್ದು. ಈ ನಿಧಿಯ ಒಂದೊಂದು ಬಹುಮಾನವು ಈಗ 1 ಲಕ್ಷದಷ್ಟು ಇತ್ತು, ಈಗ 3-4 ಲಕ್ಷದಷ್ಟು ಆಗಿದೆ. ಇವು ನಿಯಮತಃ ಪಾಶ್ಚಾತ್ಯರಿಗೆ ಮೀಸಲಾಗಿದ್ದರೂ ವಸ್ತುತಃ ಬೇರೆಯವರಿಗೆ ಅಲಭ್ಯವಾಗಿದೆ. ಇವನ್ನು ಕೊಡುವ ಸಮಿತಿಗಳು ಭಾರತೀಯ ಭಾಷೆಯಲ್ಲಿ ಪ್ರಕಟವಾದ ಪುಸ್ತಕಗಳನ್ನು ಗಣನೆಗೆ ತೆಗೆದುಕೊಳ್ಳುತ್ತಿಲ್ಲ. ಇವು ಗಣನೆಗೆ ಬರಬೇಕಾದರೆ ಸಮಿತಿಗೆ ತಿಳಿಯುವ ಭಾಷೆಗಳಲ್ಲಿ ಅವುಗಳ ಭಾಷಾಂತರವೊಂದಕ್ಕೆ ಅದನ್ನು ಒಪ್ಪಿಸಬೇಕು. ಅದನ್ನು ಒಂದು ರಾಷ್ಟ್ರದ ಲೇಖಕ ಸಮಿತಿಯನ್ನು ಸೂಚಿಸಬೇಕು. ಇದು ನಮ್ಮ ದೇಶದ ಎಷ್ಟೇ ಉತ್ತಮ ಪುಸ್ತಕಗಳಿಗೆ ಓದಬಹುದು ಕಷ್ಟ. ನಮ್ಮ ಕೇಂದ್ರ ಸಾಹಿತ್ಯ ಅಕಾಡೆಮಿ ವರ್ಷ ವರ್ಷ ನಮ್ಮ ಭಾಷೆಗಳಿಗೆ ಒಂದೊಂದರ ಉತ್ತಮ ಗ್ರಂಥಕ್ಕೆ ಒಂದು ಸನ್ಮಾನ ನೀಡುತ್ತದೆ. ಅದರ ಮೊತ್ತ ಬಹಳ ಕಡಿಮೆ, 5,000. ಇದನ್ನು ಗ್ರಹಿಸಿ ನಮ್ಮ ದೇಶದ ಪುಣ್ಯಮಂತ ಮಹಿಳೆ ರಮಾದೇವಿ ಎಂಬುವವರು ಜ್ಞಾನಪೀಠ ಎಂಬ ಸಂಸ್ಥೆಗೆ ವರ್ಷಕ್ಕೆ 1 ಲಕ್ಷ ರೂಪಾಯಿ ನಿಧಿ ನೀಡಿ ಇದನ್ನು ಅತ್ಯುತ್ತಮ ಗ್ರಂಥಕ್ಕೆ ಕೊಡಿ ಎಂದು ಬೆಸಸಿದ್ದಾರೆ. ಈಗ ಇದು ವರ್ಷಗಳಿಂದ ನಡೆದು ಬಂದಿದೆ. ಇದರಲ್ಲಿ ನಮ್ಮ ಭಾಷೆಗೆ ಈಗ 2 ಸಲ ಸನ್ಮಾನ ಬಂದಿದೆ. ಸನ್ಮಾನ ಏರ್ಪಟ್ಟಿರುವುದು ಸಂತೋಷದ ಸಂಗತಿ. ಆದರೆ ಇದರ ವಿತರಣೆಗೆ ಆಗಿರುವ ಏರ್ಪಾಡು ಸಾಲದು. ಪುಸ್ತಕಗಳನ್ನು ಭಾಷಾಂತರಿಸಿ ನಿರ್ಣಾಯಕರು ನಿರ್ಣಯಕ್ಕೆ ಬರಲು ಅನುಕೂಲ ಒದಗಿಸಿಲ್ಲ. ಗ್ರಂಥವನ್ನು ಬಲ್ಲ ಒಬ್ಬ ಸಾಹಿತ್ಯ ಪ್ರೇಮಿ ವಿಮರ್ಶಕರ ಅಭಿಪ್ರಾಯದ ಮೇಲೆಗೆ ಸನ್ಮಾನಗಳ ವಿತರಣೆ ಆಗುತ್ತಿದೆ. 10 ಗ್ರಂಥಗಳ ಕುರಿತು 10 ಉಪನ್ಯಾಸಗಳನ್ನು ಓದಿ ಅವುಗಳಲ್ಲಿ ಯಾವುದರ ವಿಷಯವಾದ ಪುಸ್ತಕ ಶ್ರೇಷ್ಠ ಎಂದು ನಿರ್ಧರಿಸುವ ಕ್ರಮ ತೀರ ಅತಂತ್ರ ಆದದ್ದು. ಎಂದರೆ ಇದುವರೆಗೆ ಸನ್ಮಾನ ತಪ್ಪು ಜನರಿಗೆ ಹೋಗಿದೆ ಎಂದಲ್ಲ. ಆಯಾ ಪುಸ್ತಕ ಅಷ್ಟು ಶ್ರೇಷ್ಠ ಎನ್ನಲು ಇವರಿಗೆ ಸಾಮಗ್ರಿ ಇಲ್ಲವಾದರೂ ಬಹುಮಾನಗಳು ನಮಗೆ ತಿಳಿದಿರುವ ಮಟ್ಟಿಗೆ ಅವಕ್ಕೆ ತಕ್ಕವರಾದ ಜನಕ್ಕೆ ಸಂದಿದೆ. ನಮ್ಮ ಶ್ರೀ ಪುಟ್ಟಪ್ಪನವರು, ಬೇಂದ್ರೆಯವರು, ಮಲಯಾಳದ ಶ್ರೀ ಕುರುಪ್, ಬಂಗಾಳದ ಶ್ರೀ ತಾರಾಶಂಕರ್ ಬ್ಯಾನರ್ಜಿ, ಗುಜರಾತಿನ ಶ್ರೀ ಉಮಾಶಂಕರ್ ಜೋಶಿ ಇವರನ್ನು ಬಲ್ಲವರು ಇವರೆಲ್ಲ ಈ ಸನ್ಮಾನಕ್ಕೆ ತೀರ ಅರ್ಹರು ಎಂದು ಒಪ್ಪುತ್ತಾರೆ. ಕಾರಣ ಏನೆಂದರೆ ಹೆಸರು ಸೂಚಿಸುವ ಭಾಷಾ ಸಮಿತಿಗಳು ಶ್ರೇಷ್ಠರಾದ ಲೇಖಕರ ಹೆಸರುಗಳನ್ನೇ ಸೂಚಿಸುತ್ತದೆ. ಅವರಲ್ಲಿ ಬಹುಮಾನ ಯಾರಿಗೆ ಹೋಗಬೇಕು ಎಂಬಲ್ಲಿ ಹೆಚ್ಚು ಕಡಿಮೆ ಆದರೂ ಪಡೆದವರು ಯಾರೇ ಆದರೂ ಅವರು ಅದಕ್ಕೆ ಅರ್ಹರಾಗಿಯೇ ಇರುತ್ತಾರೆ. ಈ ನಿರ್ಣಯದ ಕ್ರಮವನ್ನು ಸರಿಪಡಿಸಬೇಕು ಎಂದು ನಾನು ಕೆಲವು ವರ್ಷಗಳ ಹಿಂದೆ ಒಂದು ಲೇಖನವನ್ನು ಬರೆದೆ. ಅದು ನನ್ನ ವಿಚಾರ ಪುಸ್ತಕದಲ್ಲಿ ಪ್ರಕಟವಾಗಿದೆ. ಏನಿಲ್ಲವೆಂದರೂ ನಿರ್ಣಯ ಸಮಿತಿಯಲ್ಲಿ ಒಂದೊಂದು ಭಾಷೆಯ ಪರವಾಗಿ ಒಬ್ಬೊಬ್ಬರಾದರೂ ಸದಸ್ಯರಿರಬೇಕು. ಸಮಿತಿ ಸೂಚಿಸಿದ ಪುಸ್ತಕಗಳ ಭಾಷಾಂತರವನ್ನು ಸಮಿತಿಯ ಸದಸ್ಯರೆಲ್ಲ ಬಲ್ಲ ಒಂದು ಭಾಷೆಯಲ್ಲಿ ಒದಗಿಸಬೇಕು. ಸೂಚಿತ ಗ್ರಂಥಗಳ ಯೋಗ್ಯತೆಯ ವಿಷಯ ನಿಷ್ಪಕ್ಷಪಾತ ದೃಷ್ಟಿಯಿಂದ ವಿಮರ್ಶೆಗೆ ಈಡಾಗಬೇಕು. ಆಮೇಲೆ ಸಮಿತಿ ನಿರ್ಣಯಿಸಬೇಕು. ಅಭಿಮಾನ ಸಂಕೋಚ ಇಲ್ಲದೆ ಈ ಸಂದರ್ಭದಲ್ಲಿ ಒಂದು ಮಾತನ್ನು ನಿವೇದಿಸುತ್ತೇನೆ. 1 ವರ್ಷ ಈ ಬಹುಮಾನಕ್ಕೆ ನಮ್ಮ ಭಾಷೆಯ ಸಲಹೆಗಾರರು ವಿಕೃ ಗೋಕಾಕ್, ವಿ ಸೀತಾರಾಮಯ್ಯ ಇವರು ನನ್ನ ನವರಾತ್ರಿ ಪುಸ್ತಕವನ್ನು ಸೂಚಿಸಿದ್ದರು. ಅದರಲ್ಲಿ ಏನಿದೆ ಎಂದು ತಿಳಿಸಿ ಶ್ರೀ ಸೀತಾರಾಮಯ್ಯನವರು ಸಮಿತಿಗೆ ಇಂಗ್ಲಿಷ್ನಲ್ಲಿ ಒಂದು ಅವಲೋಕನವನ್ನು ಒದಗಿಸಿದರು. ಅದರ ಒಬ್ಬ ಸದಸ್ಯ ಶ್ರೀ ಕಾಕಾ ಕಾಲೇಕರ್ ಅವರು ಶ್ರೀ ಕೃಷ್ಣಕುಮಾರ ಕಲ್ಲೂರರಿಂದ ಈ ಪದ್ಯ ಗ್ರಂಥವನ್ನು ಓದಿಸಿ, ಎಷ್ಟು ಓದಿಸಿದರೂ ತಿಳಿಯದು, ಅರ್ಥ ತಿಳಿದುಕೊಂಡು ಸಮಿತಿ ಬಹುಮಾನವನ್ನು ಶ್ರೀ ತಾರಾಶಂಕರ್ ಬ್ಯಾನರ್ಜಿ ಅವರಿಂದ ರಚಿತವಾದ ಗ್ರಾಮ ಜೀವನ ವಿಷಯಕದ ಒಂದು ಕಾದಂಬರಿಗೆ ನೀಡಿತು. ಶ್ರೀ ತಾರಾಶಂಕರಿಗೆ ಬಹುಮಾನ ಸಂದದ್ದು ನನಗೆ ಸಂತೋಷ. ಅವರು ತುಂಬ ಕೆಲಸ ಮಾಡಿದವರು, ಉತ್ತಮ ಮಟ್ಟದ ಲೇಖಕರು. ಅವರ ಪುಸ್ತಕ ನನ್ನ ಪುಸ್ತಕಕ್ಕಿಂತ ಶ್ರೇಷ್ಠವೇ ಇರಬಹುದು. ಆದರೆ ಈ ನಿರ್ಣಯವನ್ನು ಮಾಡಲು ಸಮಿತಿಗೆ ಆಧಾರ ಇರಲಿಲ್ಲ ಎಂದು ನಾನು ನಿವೇದಿಸಬೇಕು. ನಿರ್ಣಯವನ್ನು ವಿವರಿಸುತ್ತಾ ಆಗ ಕೆಲವು ದಿನಗಳ ಮೇಲೆ ಸಮಿತಿಯ ಆಗಿನ ಅಧ್ಯಕ್ಷರು ಶ್ರೀ ಸಂಪೂರ್ಣಾನಂದರು ಕರ್ನಾಟಕ ಪುಸ್ತಕದ ಹೆಸರು ನವರಾತ್ರ ಎಂದರು. ಅದನ್ನು ಬರೆದವರು ಎನ್ ವೆಂಕಟರಾಮ್. ಗ್ರಂಥದ ಹೆಸರು ಲೇಖಕನ ಹೆಸರನ್ನು ಕುರಿತೇ ಈ ವಿಪರ್ಯಾಸವಿರುವಲ್ಲಿ ಪುಸ್ತಕದ ಒಳಗೆ ಏನಿದೆ ಇದರ ಕುರಿತು ಇವರ ತಿಳುವಳಿಕೆ ಎಷ್ಟು ಸರಿಯಾಗಿದ್ದೀತು? ಈ ಸಲಹೆಗೆ ಸಮರ್ಥಕವಾಗುವ ಇನ್ನೊಂದು ಸಂಗತಿಯನ್ನು ನಾನು ಹೇಳಬೇಕು. ಶ್ರೀ ಬೇಂದ್ರೆಯವರ ನಾದಲೀಲೆ ಹಿಂದೊಮ್ಮೆ ಜ್ಞಾನಪೀಠದ ಮುಂದೆ ಹೋಗಿತ್ತು. ಆಗ ಅದಕ್ಕೆ ಸನ್ಮಾನ ದೊರೆಯಲಿಲ್ಲ. ಈಗ ಅದರ ವಿಷಯ ಮಾತನಾಡಲು ಯಾರೂ ಇರಲಿಲ್ಲ. ಈ ಬಾರಿ 4 ತಂತಿ ಸೂಚನೆಯಾಗಿ ಹೋಯಿತು. ಗೋಕಾಕರು ಕೇಂದ್ರ ಸಮಿತಿಯಲ್ಲಿದ್ದರು. ಅದರ ವಿಷಯ ಸದಸ್ಯರಿಗೆ ತಿಳುವಳಿಕೆ ಕೊಟ್ಟರು.
ಅದಕ್ಕೆ ಜೊತೆಗೆ ಜೊತೆಯ ಇನ್ನೊಂದು ಪುಸ್ತಕಕ್ಕೆ ಸನ್ಮಾನವನ್ನು ಹಂಚಲಾಯಿತು. ಸಾಹಿತ್ಯ ಅಕಾಡೆಮಿಯ ಸನ್ಮಾನಗಳು. ನಮ್ಮ ಕೇಂದ್ರ ಸಾಹಿತ್ಯ ಅಕಾಡೆಮಿಯ ಸನ್ಮಾನಗಳನ್ನು ಕುರಿತು ಕೆಲವು ಮಾತುಗಳನ್ನು ನಾನು ನಿವೇದಿಸಬೇಕು. ಸಂಸ್ಥೆಯ ಈ ವಿಷಯದ ನಿಯಮಗಳು ಕ್ರಮಗಳು ಮೊದಲಲ್ಲಿ ಬಹು ವಿವರದಲ್ಲಿ ಅಯುಕ್ತವಾಗಿದ್ದು ಸರಿಪಡಿಸಬೇಕೆಂದು ನಾನು ಆರಂಭದಲ್ಲೇ ಸೂಚಿಸಿದೆ. ಮೊದಲಲ್ಲಿ ಅಕಾಡೆಮಿಯ ಪ್ರವರ್ತಕರು ಸೂಚನೆಯನ್ನು ಅಂಗೀಕರಿಸಲಿಲ್ಲ. ಅನುಭವ ಬಂದಂತೆ ಒಂದೊಂದನ್ನಾಗಿ ಅಂಗೀಕರಿಸಿದರು. ಈ ವಿಷಯವನ್ನು ನಾನು ವಿಚಾರ ಪುಸ್ತಕದಲ್ಲಿರುವ ನನ್ನ ಲೇಖನದಲ್ಲಿ ಹೇಳಿದ್ದೇನೆ. ಇವರು ಹಿಡಿದ ಕ್ರಮದಲ್ಲಿ ಚನ್ನಬಸವನಾಯಕ, ಚಿಕ್ಕವೀರ ರಾಜೇಂದ್ರ ಕಾದಂಬರಿಗಳು ಸೂಚಿತವಾದಾಗ ಅವಕ್ಕೆ ಸನ್ಮಾನ ದೊರೆಯಲಿಲ್ಲ. ಸಣ್ಣ ಕಥೆಗಳು 12-13 ಸೂಚಿತವಾದಾಗ ಅದಕ್ಕೆ ಸನ್ಮಾನ ದೊರೆಯಿತು. ಚಿಕ್ಕ ಬಸವನಾಯಕ ಸಣ್ಣ ಕಥೆಗಳು 12-13 ಮಧ್ಯೆ ನಾನು ಬರೆದ ಪುಸ್ತಕ ಹಲವು ಉಂಟು. ಅವು ತಕ್ಕಷ್ಟು ಒಳ್ಳೆಯ ಬರಹವೇ, ಆದರೆ ಅವಕ್ಕೆ ಈ ಸನ್ಮಾನ ದೊರೆಯಲಿಲ್ಲ. ಏಕೆ ಇಲ್ಲ? ಈ ಪುಸ್ತಕಗಳು ಸೂಚಕ ಸಮಿತಿಯ ಸದಸ್ಯರ ಗಮನಕ್ಕೆ ಬರಲಿಲ್ಲವು, ಬಂದವು. ಅವು ಅಂಥ ಒಳ್ಳೆಯ ಬರಹ ಎಂದು ಆ ಸದಸ್ಯರಲ್ಲಿ ಯಾರಿಗೂ ತೋರಲಿಲ್ಲ. ಒಬ್ಬಿಬ್ಬರಿಗೆ ತೋರಿತ್ತು, ಅವರು ಸೂಚಿಸಿದ್ದರು, ಉಳಿದವರು ಅದಕ್ಕೆ ಒಪ್ಪಲಿಲ್ಲ. ಬಹುಜನ ಒಪ್ಪಿದರು, ಪುಸ್ತಕದ ಹೆಸರು ಕೇಂದ್ರಕ್ಕೆ ಹೋಯಿತು. ಬಂದ ಅಭಿಪ್ರಾಯಗಳಲ್ಲಿ ಅದಕ್ಕೆ ಬಹುಮತ ದೊರೆಯಲಿಲ್ಲ. ಆದರೆ ಇಲ್ಲಿಯೂ ಒಂದು ತೃಪ್ತಿ, ಸನ್ಮಾನ ವರ್ಷ ವರ್ಷವೂ ಒಬ್ಬ ಒಳ್ಳೆಯ ಲೇಖಕರಿಗೆ ಸಂದಿದೆ. ಅದನ್ನು ಪಡೆದ ಪುಸ್ತಕ ಅಷ್ಟು ಶ್ರೇಷ್ಠ ಅಲ್ಲ ಎಂದು ಕೆಲವರಿಗೆ ತೋರಿರಬಹುದು, ಆದರೆ ಲೇಖಕರು ಸನ್ಮಾನಕ್ಕೆ ಅರ್ಹರು ಎಂಬುದನ್ನು ಯಾರೂ ಅಲ್ಲಗಳೆಯುವಂತಿಲ್ಲ. ಕೃತಿಗಳ ಪ್ರಚಾರ ಇಷ್ಟಾದ ಮೇಲೆ ಈ ಸ್ಥಾನಗಳಿಂದ ಲೇಖಕರನ್ನು ಕುರಿತು ತೋರುವ ಸಂಗತಿ ಏನು ಎಂಬುದು ಒಂದು ಮುಖ್ಯ ವಿವರ. ಠಾಕೂರರಿಗೆ ನೋಬೆಲ್ ಬಹುಮಾನ ದೊರೆತಾಗ ಅವರ ಪುಸ್ತಕ ಅದನ್ನು ಆ ಮುನ್ನ ನೋಡಿದ್ದ ಮೆಚ್ಚಿದ್ದ ಅವರ ಸ್ವಂತ ಜನಕ್ಕಲ್ಲದೆ ಭಾಷಾಂತರದಲ್ಲಿ 10,000 ಜನರ ಗಮನಕ್ಕೆ ಬಂತು. ಅವರ ಮೆಚ್ಚುಗೆಯನ್ನು ಪಡೆದಿತ್ತು. ಲೇಖನದ ಈ ವಿಸ್ತೃತ ವ್ಯಾಪನೆ ಹಿರಿಯ ಸೌಭಾಗ್ಯ. ನಮ್ಮ ಈ ಜ್ಞಾನಪೀಠದ ಸಾಹಿತ್ಯ ಅಕಾಡೆಮಿಯ ಸನ್ಮಾನಗಳನ್ನು ಪಡೆದ ಪುಸ್ತಕಗಳ ವಿಷಯ ಇಂಥ ಮಾತನ್ನು ಹೇಳುವಂತಿಲ್ಲ. ಆ ಮುನ್ನ ಓದಿದ್ದವರಲ್ಲಿ 3-4 ಆ ಪುಸ್ತಕಗಳನ್ನು ಸೂಚಿಸುತ್ತಿರುತ್ತಾರೆ. ಓದಿದ್ದೇ ಇದೇ ಜನ ಓದಿದ ಮೇಲೆ ಅಥವಾ ಓದದ ಬೇರೆ 4 ಜನ ಮತ ನೀಡುತ್ತಾರೆ. ಪುಸ್ತಕಕ್ಕೆ ಪ್ರಶಸ್ತಿ ದೊರೆಯುತ್ತದೆ. ಅದನ್ನು ಓದಿ ಮೆಚ್ಚಿದವರ ಸಂಖ್ಯೆ ಮೊದಲಿನದ್ದೇ. ಸನ್ಮಾನದ ಪ್ರಯೋಜನ ಏನು ಎಂದರೆ ಅದರೊಂದಿಗೆ ಬಂದ ಶುಲ್ಕ 1,00,000 ಅಥವಾ 50,000 ಅಥವಾ 5,000 ರೂಪಾಯಿ. ಇದು ಲೇಖಕನ ಯೋಗ್ಯತೆಯನ್ನು 1 ಅಂಗುಲದಷ್ಟು ಕೂಡ ಹೆಚ್ಚಿಸಲಾರದು. ಲೇಖನಕ್ಕೆ ದೊರೆತ ಪ್ರಶಸ್ತಿ ದಿಟವಾಗಿ ಸಾರ್ಥಕವಾಗಬೇಕಾದರೆ ಜ್ಞಾನಪೀಠವು ಸಾಹಿತ್ಯ ಅಕಾಡೆಮಿಯು ತಾವು ಗೌರವಿಸುವ ಗ್ರಂಥಗಳನ್ನು ರಾಷ್ಟ್ರದ ಎಲ್ಲ ಭಾಷೆಗಳಿಗೆ ಹಾಗೆಯೇ ಏನಿಲ್ಲವೆಂದರೂ ಇಂಗ್ಲಿಷ್ ಭಾಷೆಗೂ ಭಾಷಾಂತರ ಮಾಡಿಸಬೇಕು. ಭಾಷಾಂತರಗಳನ್ನು ಪ್ರಕಟಿಸಲು ಏರ್ಪಾಡು ಮಾಡಬೇಕು. ಲೇಖನದಿಂದ ದೇಶದಾದ್ಯಂತ ಎಲ್ಲ ವಿದ್ಯಾವಂತರು ಆ ಸುಖವನ್ನು ಪ್ರಯೋಜನವನ್ನು ಪಡೆಯುವುದು ಸಾಧ್ಯವಾಗುವಂತೆ ಮಾಡಬೇಕು. ಭಾಷಾಂತರ ಪ್ರಕಟಣೆಗೆ ವೆಚ್ಚ ಮಾಡಬೇಕಾಗುತ್ತದೆ. ಆದರೆ ಸಂಸ್ಥೆ ಪುಸ್ತಕಗಳ ಮಾರಾಟದಿಂದ ಈ ವೆಚ್ಚವನ್ನು ಹಿಂದಕ್ಕೆ ಪಡೆಯಬಹುದು. ಸ್ವಾಮ್ಯ ರೂಪದಲ್ಲಿ ಲೇಖಕರಿಗೆ 2-4 ಕಾಸನ್ನು ಕೊಟ್ಟರೂ ತಪ್ಪೇನೂ ಆಗುವುದಿಲ್ಲ. ಸನ್ಮಾನಗಳ ಕಲ್ಪನೆ. ಈ ಸನ್ಮಾನಗಳನ್ನು ಪ್ರದಾನಗಳನ್ನು ಕುರಿತು ಇನ್ನೂ ಒಂದು ಮಾತನ್ನು ಇಲ್ಲಿ ಹೇಳಬೇಕು. ಇವು ದೊರೆತ ಲೇಖಕರು ತೀರಾ ನ್ಯಾಯವಾಗಿ ಸಂತೋಷ ಪಡಬಹುದು. ದೊರೆಯದೇ ಇದ್ದ ಲೇಖಕರ ಯೋಗ್ಯತೆ ಈ ದೊರೆಯಲಿಲ್ಲವೆಂಬ ಕಾರಣದಿಂದ ಕಡಿಮೆಯಾಗುವುದಿಲ್ಲ. ಸನ್ಮಾನ ದೊರೆಯದೇ ಇರುವುದಕ್ಕೆ ಹಲವು ಕಾರಣಗಳು ಇರುತ್ತವೆ. ಅವು ಎಲ್ಲವೂ ಲೇಖಕನ ಯೋಗ್ಯತೆಗೆ ಸಂಬಂಧಿಸಿದುದು ಆಗಿ ಇರುವುದಿಲ್ಲ. ಪುಸ್ತಕ ಪ್ರಕಟವಾದ ವರ್ಷ ಯಾರಾದರೂ ಸಲಹೆ ಮಾಡಿದರೆ ಇಲ್ಲವೇ ಎನ್ನುವುದು, ಸಲಹೆ ಮಾಡಿದವರು ಯಾರು ಎನ್ನುವುದು, ಆಮೇಲೆ ಅದನ್ನು ನೋಡಿದವರು ಎಷ್ಟು ಸಹೃದಯರು ಎನ್ನುವುದು, ಯಾರ ಮಿತ್ರರು ಎನ್ನುವುದು, ಇಂಥ ಇನ್ನೂ 4 ವಿವರ ನಿರ್ಣಯದ ರೂಪವನ್ನು ಪಡೆಯುತ್ತವೆ. ಇಷ್ಟೆಲ್ಲ ಮಾತಿನ ಉದ್ದೇಶ ಯಾವುದೇ ಸನ್ಮಾನ ದೊರೆಯಲಿಲ್ಲ ಎಂದು ನಮ್ಮ ಲೇಖಕರು ವ್ಯಥಪಡುವುದು ಬೇಡ ಎನ್ನುವುದು. ನನ್ನ ಮಾತನ್ನೇ ಮತ್ತೆ ಹೇಳುತ್ತೇನೆ. ವಯಸ್ಸಿನಿಂದ ನನಗಿಂತ ಕಿರಿಯರಾದ ನನ್ನ ಹಲವು ಸೋದರ ಲೇಖಕರಿಗೆ ನನಗಿಂತ ಮುಂದಾಗಿ ಸಾಹಿತ್ಯ ಅಕಾಡೆಮಿ ಸನ್ಮಾನ ಬಂದಾಗ ನಾನು ಎಂದು ಅಸಮಾಧಾನ ಪಟ್ಟುಕೊಳ್ಳಲಿಲ್ಲ. ಆದರೆ ಒಂದು ದಿನ ಬಂದಿತು. ಎಂದರೆ ಆ ಮುನ್ನ ನನ್ನ ಕೆಲಸವನ್ನು ಮೆಚ್ಚಿದ್ದು ಅಥವಾ ಹೊಸಬರಾದ ಜನ 4 ಮತ್ತೆ ಅದನ್ನು ಕುರಿತು ಮೆಚ್ಚುಗೆ ಸೂಚಿಸಿದರು ಎಂದರ್ಥ. ಇದು ಲೇಖಕನಿಗೆ ಸಂತೋಷವೇ. ನನ್ನ ಬರಹವನ್ನು 8 ವರ್ಷದ ಒಂದು ಮಗು ಮೆಚ್ಚಿಕೊಂಡರೂ ನನಗೆ ಸಂತೋಷವಾಗುತ್ತದೆ. ಬಲ್ಲವರು 4 ಜನ ಮೆಚ್ಚಿದರೆ ಸಂತೋಷ ಅಲ್ಲವೇ? ಬರುವುದರಲ್ಲಿ ತಡವಾಯಿತಲ್ಲವೇ? ಅದರಿಂದೇನು? ಈ ಸನ್ಮಾನ ಬರುವುದಕ್ಕೆ ಎಷ್ಟೋ ಹಿಂದಿನಿಂದ ನಮ್ಮ ಜನ ನನ್ನ ಬರಹವನ್ನು ಮೆಚ್ಚಿ ತಮ್ಮ ಮೆಚ್ಚುಗೆಯನ್ನು ತಿಳಿಸಿದ್ದಾರೆ. ಮೆಚ್ಚುಗೆಯ ರುಚಿ ಹೊಸತೇನಲ್ಲ, ಈ ಮೊದಲು ಕಂಡದ್ದೇ. ಹೌದು, ಸನ್ಮಾನ ತಡವಾಗಿ ಆದರೂ ಬಂದರೆ ಈ ಮಾತು, ಬಾರದೇ ಇದ್ದಿದ್ದರೆ ಆಗ ಅತೃಪ್ತಿ ಇಲ್ಲವೇ? ಇಲ್ಲ, ಮೆಚ್ಚುಗೆ ತಿಳಿದಾಗಿದೆ. ಮತ್ತೆ ತಿಳಿಯದಿದ್ದರೆ ತಪ್ಪಿಲ್ಲ. ಇದಕ್ಕೆ ಆಂಗ್ಲ ಸಾಹಿತಿಗಳ ಜೀವನದಿಂದ
ಒಂದು ಸದೃಶ ಘಟನೆಯನ್ನು ಹೇಳಬಹುದು. ಈವರೆಗೆ ಆಂಗ್ಲ ಸಾಹಿತಿಗಳ ಅನೇಕರು ನೋಬೆಲ್ ಬಹುಮಾನವನ್ನು ಪಡೆದಿದ್ದಾರೆ. ಶ್ರೇಷ್ಠ ಕಾದಂಬರಿಕಾರ ಥಾಮಸ್ ಹಾರ್ಡಿಗೆ ಇದು ದೊರೆಯಲಿಲ್ಲ. ಹಾರ್ಡಿ ಈ ಕಾರಣದಿಂದ ತಾನು ಸಣ್ಣವನಾದನೆಂದು ದುಃಖಿಸಲಿಲ್ಲ. ಅವನ ಯೋಗ್ಯತೆಯನ್ನು ಬಲ್ಲವರು ಅವನಿಗದು ಬರಬೇಕಾಗಿತ್ತು ಎಂದರು. ಆದರೆ ಬರಲಿಲ್ಲವಲ್ಲ ಎಂಬ ಕಾರಣದಿಂದ ಆ ಬಹುಮಾನವನ್ನು ಪಡೆದ ಲೇಖಕರಿಗಿಂತ ಅವನು ಕಡಿಮೆ ಯೋಗ್ಯತೆಯವ ಲೇಖಕ ಎಂದು ಬಗೆಯಲಿಲ್ಲ. ಲೇಖನ ಶ್ರೇಷ್ಠವಾಗಬೇಕು, ಅದು ಮುಖ್ಯ. ಅದಕ್ಕೆ ಸನ್ಮಾನ ದೊರೆಯುವುದೂ ಮುಖ್ಯ, ಆದರೆ ಅದು ಅಷ್ಟು ಮುಖ್ಯವಲ್ಲ. ಶ್ರೀ ಮಾಲಿಯವರ ಒಂದು ಮಾತು. 6 ವರ್ಷದ ಹಿಂದೆ ಮೈಸೂರಿನ ನನ್ನ ಮಿತ್ರರು ನನಗೆ ಸನ್ಮಾನ ನೀಡಿದರು. ಆ ದಿನ ನಡೆದ ಒಂದು ಮಾತನ್ನು ಹೇಳುವುದು ತುಂಬಾ ಯುಕ್ತ. ನನ್ನ ಕೆಲಸದ ಕುರಿತು ವಿಜ್ಞಾಪನೆ ಮಾಡುತ್ತಾ ನಾನು ಸ್ನೇಹಿತರು ಕೆಲವರು ನನಗೆ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಬಂದಿಲ್ಲವೆಂದು ಚಿಂತಿಸುವುದು ನನಗೆ ತಿಳಿದಿದೆ. ಇವರು ಆ ವಿಷಯಕ್ಕೆ ಇಷ್ಟು ಪ್ರಾಮುಖ್ಯ ಕೊಡಬಾರದು. ಮುಖ್ಯವಾದದ್ದು ನಮ್ಮ ಜನರ ಮೆಚ್ಚುಗೆ, ಅದು ನನಗೆ ದೊರೆತಿದೆ. ಈ ಸಭೆಯು ಮೆಚ್ಚುಗೆಯ ಸಂಕೇತ ಎಂದು ಅರಿಕೆ ಮಾಡಿದೆ. ವೈಸ್ ಚಾನ್ಸೆಲರ್ ಶ್ರೀ ಮಾಲಿಯವರು ಸಭೆಯ ಅಧ್ಯಕ್ಷರಾಗಿದ್ದರು. ಅವಾರ್ಡ್ ಶಬ್ದ ಕೇಳಿ ಅವರು ಬದಿಗೆ ಕುಳಿತಿದ್ದ ಜವರೇಗೌಡರನ್ನು ಏನು ಹೇಳುತ್ತಿದ್ದಾರೆ ಎಂದು ಕೇಳಿದರಂತೆ. ಅವರು ತಮಗೆ ಸಾಹಿತ್ಯ ಅಕಾಡೆಮಿ ಅವರು ದೊರೆತಿಲ್ಲ ಎಂಬವರ ಮಾತಿಗೆ ಸಮಾಧಾನ ಹೇಳುತ್ತಿದ್ದಾರೆ ಎಂದರಂತೆ. ಶ್ರೀ ಮಾಲಿಯವರು ಅವಾರ್ಡ್ ಬರಲಿಲ್ಲವೆಂದು ನಾನು ಅಸಮಾಧಾನ ಪಡುತ್ತಿದ್ದೇನೆ ಎಂದು ಅರ್ಥ ಮಾಡಿಕೊಂಡರು. ಕೊನೆಯ ತಮ್ಮ ಭಾಷಣದಲ್ಲಿ ಶ್ರೀಯುತರು ಸಾಹಿತ್ಯ ಅಕಾಡೆಮಿ ಅವಾರ್ಡ್ ಬರಲಿಲ್ಲ ಎಂದು ಚಿಂತಿಸುವುದು ಅನವಶ್ಯಕ. ಈ ಈಸ್ ಗಾಡ್ಸ್ ಅವಾರ್ಡ್ ಟು ಕರ್ನಾಟಕ, ಈ ನೀಡ್ಸ್ ನೋ ಅವಾರ್ಡ್ ಫ್ರಮ್ ಎನಿ ಒನ್ ಎಂದು ಹೇಳಿದರು. ಅಸಮಾಧಾನ ನನ್ನದಲ್ಲ ಎಂದು ನಾನು ಅವರಿಗೆ ಹೇಳ ಹೋಗಲಿಲ್ಲ. ಇದರಲ್ಲಿ ಎಲ್ಲಾ ಲೇಖಕರು ತಿಳಿದುಕೊಳ್ಳಬೇಕಾದ ವಿಷಯ ಇದೆ. ಎಲ್ಲರೂ ತಮ್ಮಿಂದ ಆದಷ್ಟು ಒಳ್ಳೆಯ ಕೆಲಸವನ್ನು ಮಾಡಬೇಕು. ಅದಕ್ಕೆ ಸನ್ಮಾನ ದೊರೆತರೆ ಸಂತೋಷ ಪಡಬಹುದು, ದೊರೆಯಲಿಲ್ಲ ಎಂದು ವ್ಯಥೆ ಪಡಬಾರದು. ಸಂಬಂಧಿಸಿದ ಎರಡು ಮಾತು. ಪ್ರಧಾನಗಳಲ್ಲಿ ಜನರ ಮೆಚ್ಚುಗೆ ಮುಖ್ಯ ಎಂದೆ. ಈ ಮೆಚ್ಚುಗೆ ಎಂಬಲ್ಲೂ ಒಂದು ಸಂಗತಿ ನೆನಪಿರಬೇಕು. ಒಬ್ಬ ಕವಿ ಬರೆಯುವ ದಿನಗಳಲ್ಲಿಯೇ 100 ಜನ ಅವನನ್ನು ಹೊಗಳುತ್ತಾರೆ, ಇನ್ನೊಬ್ಬನನ್ನು 10 ಜನ ಹೊಗಳುವುದಿಲ್ಲ. ಇದರಿಂದ ಇವರ ಯೋಗ್ಯತೆ ನಿರ್ಧಾರವಾಗುವುದಿಲ್ಲ. ಇದಕ್ಕೂ ಆಂಗ್ಲ ಸಾಹಿತ್ಯದ ನಿದರ್ಶನ ಹೇಳಬಹುದು. ಟೆನಿಸನ್ ತನ್ನ ದಿನದಲ್ಲಿ ಬಹುಜನಪ್ರಿಯವಾಗಿದ್ದ ಕವಿ. ಮ್ಯಾಥ್ಯೂ ಆರ್ನಾಲ್ಡ್ ಅಷ್ಟು ಜನಪ್ರಿಯನಲ್ಲ. ಈಗ ಬಲ್ಲವರು ಟೆನಿಸನ್ಗಿಂತ ಆರ್ನಾಲ್ಡ್ನ ಕವಿತೆ ಹೆಚ್ಚು ಬೆಲೆ ಕಟ್ಟುತ್ತಾರೆ. ಬೇಲಿ ಟಿಪ್ಪರ್ ಎಂಬ ಲೇಖಕರು 1950 ಬಹು ಪ್ರಸಿದ್ಧರಾಗಿದ್ದರು. ಈಗ ಅವರ ಹೆಸರುಗಳನ್ನು ಹೇಳುವವರೂ ಇಲ್ಲ, ಕೇಳುವವರೂ ಇಲ್ಲ. ಬರೆಯುವ ಮನಸ್ಸಿದೆ, ಬರೆಯಬೇಕು. ಬರೆಯುವನು ಎಂದ ಮೇಲೆ ಆದಷ್ಟು ಚೆನ್ನಾಗಿ ಬರೆಯಬೇಕು. ಇದರ ಮೇಲೆ ಪ್ರಶಸ್ತಿ ಮೆಚ್ಚುಗೆ ದೊರೆತವು ಸಂತೋಷ, ದೊರೆಯಲಿಲ್ಲ ಸಂತೋಷ. ಇದೇ ಲೇಖಕನಿಗೆ ಸರಿಯಾದ ನಿಲುವು. ಕನ್ನಡ ಶ್ರೇಷ್ಠ ಲೇಖಕರೊಬ್ಬರಿಗೆ ತಮ್ಮ ಲೇಖನದ ವಿಷಯ ಕನ್ನಡಿಗರಲ್ಲದೆ ಬೇರೆ ಜನಕ್ಕೆ ತಿಳಿಯುತ್ತಿಲ್ಲ ಎಂಬ ಫ್ರಸ್ಟ್ರೇಷನ್ ಆಗಿದೆ ಎಂದು ನಮ್ಮ ಮಿತ್ರರೊಬ್ಬರು ಹೇಳಿದ್ದುಂಟು. ಈ ಲೇಖಕರನ್ನು ಶ್ರೇಷ್ಠರು ಎಂದು ನಮ್ಮ ಜನ ಒಪ್ಪಿಯಾಗಿದೆ, ಇವರಿಗೆ ಆಶಾಭಂಗವಾಯಿತು ಎನ್ನುವುದು ಸರಿಯಲ್ಲ. ಹಿಂದೆ ಶ್ರೀ ಪುಟ್ಟಪ್ಪನವರು ಒಮ್ಮೆ ನಮಗೆ ಶ್ರೀಕಂಠಯ್ಯ, ವೆಂಕಣ್ಣಯ್ಯ, ಕೃಷ್ಣಶಾಸ್ತ್ರಿ, ಶ್ರೀನಿವಾಸರ ಒಪ್ಪಿಗೆ ಸಾಕು, ಬೇರೆಯವರ ಒಪ್ಪಿಗೆ ಬೇಕಿಲ್ಲ ಎಂದರು. ಲೇಖಕನಿಗೆ ಇದು ಸರಿಯಾದ ನಿಲುವು. ಈ ವಿಷಯ ನಾನು ಬೇರೆ ಸಂದರ್ಭದಲ್ಲಿ ಪ್ರಸ್ತಾಪಿಸಿದ್ದೇನೆ. ಕೀಟ್ಸ್ ಗ್ರೀಸ್ ದೇಶದ ಕವಿಯನ್ನು ಹೊಗಳುತ್ತಾ ಅವರು ಲಿವಿಂಗ್ ಗ್ರೇಟ್ ವರ್ಸ್ ಅಂಟು ಎ ಲಿಟಲ್ ಕ್ಲಾನ್ ತೃಪ್ತರಾದರು ಎಂದಿದ್ದಾನೆ. ಕೃತಿ ಶ್ರೇಷ್ಠವಾಗಿರಲಿ, ಅದನ್ನು ತಿಳಿಯಬಲ್ಲವರ ಸಂಖ್ಯೆ ಕಡಿಮೆಯಾಯಿತೆಂಬ ವ್ಯಥೆ ಬೇಡ. ಆತ್ಮಪ್ರತ್ಯಯ ವಿನಯ ಅಂತತ ಇದು ಕವಿಯಾದವನ ಆತ್ಮಪ್ರತ್ಯಯ ವಿನಯಗಳನ್ನು ಅವಲಂಬಿಸುವ ವಿಷಯ. ಯಾವ ಕ್ಷೇತ್ರದಲ್ಲಿ ಕೆಲಸ ಮಾಡುವವರಿಗೂ ಇವೆರಡೂ ಬೇರೆ ಇರಬೇಕು. ಕವಿ ತನ್ನ ಶಕ್ತಿಯನ್ನು ಬಲ್ಲವನಾಗಿರಬೇಕು, ಆದರೆ ವಿನಯವನ್ನು ಅನುಷ್ಠಾನ ಮಾಡಬೇಕು. ಇದು ಯಾವುದು ಅತಿಯಾಗಬಾರದು. ನಿನ್ನ ಬರಹ ಚೆನ್ನಾಗಿಲ್ಲ, ಅದು ನನಗೆ ರುಚಿಸಲಿಲ್ಲ ಅಂತ ಯಾರೋ ಹೇಳಿದರ ಒಡನೆ ಇವನಿಗೆ ತಿಳಿವಳಿಕೆ ಸಾಲದು ಎನ್ನುವುದಾಗಲಿ, ಅಯ್ಯೋ ನನ್ನ ಯೋಗ್ಯತೆ ಕಡಿಮೆಯಾಯಿತೆ ಎಂದು ಕೊರಗುವುದಾಗಲಿ ಸರಿಯಲ್ಲ. ಈ ಹೇಳಿದವರು ಕಾವ್ಯವನ್ನು ಕುರಿತು ಎಷ್ಟು ಬಲ್ಲವರು, ಅವರು ಯಾವ ಕಾರಣದಿಂದ ಮಾತನಾಡಿದರು, ಅವರ ಆಶಯವೇನು, ಇದಿಷ್ಟು ಈ ಸಂದರ್ಭದಲ್ಲಿ ಬಹುಮುಖ್ಯ. ಮಂದಹ ಕವಿಶಯ ಪ್ರಾರ್ಥಿ ಎಂದು ಕಾಳಿದಾಸ ತನ್ನನ್ನು ವರ್ಣಿಸಿಕೊಂಡ. ಇದು ವಿನಯದ ರೀತಿ. ಇದು ಹೆಚ್ಚಾಯಿತು ಎನ್ನುವುದು ಬೇಡ. ಓದುವ ನಾವು ಅದು ವಿನಯ ಎಂದು ಗ್ರಹಿಸಿ, ಸ್ವಾಮಿ ನೀವು ಮಂದರೂ ಅಲ್ಲ, ಕವಿ ಯಶಃ ಪ್ರಾರ್ಥಿಗಳೂ ಅಲ್ಲ ಎನ್ನಬೇಕು. ಇದನ್ನು ಬಿಟ್ಟು ನೋಡಿ, ಈತನೇ ಹೇಳುತ್ತಿದ್ದಾನೆ ತಾನು ಮಂದನೆಂದು, ಕವಿಯಶಃ ಪ್ರಾರ್ಥಿ ಎಂದು. ಇನ್ನು ಇವನ ಯೋಗ್ಯತೆ ಎಷ್ಟು ಎಂದು ವಿಚಾರ ಏಕೆ ಎನ್ನುವುದಾದರೆ, ನಾವು ಪ್ರಾಜ್ಞರಲ್ಲ ಎನ್ನುವುದಷ್ಟನ್ನೇ ವ್ಯಕ್ತ ಮಾಡುತ್ತೇವೆ. ಅಷ್ಟೇ ದಿಟ್ಟವಾಗಿ ಕವಿ, ನಾನು ಬಹುದೊಡ್ಡವನು, ಹಿಂದಿನವರು ಯಾರೂ ನನಗೆ ಸಮನಲ್ಲ, ಮುಂದೆ ಯಾರೂ ನನಗೆ ಸಮಾನಾದವರು ಬರಲಾರರು ಎಂದರೆ ಅವನು ಎಷ್ಟು ಶ್ರೇಷ್ಠವಾದ ಕವಿಯಾದರೂ ಜನರ ವಿಶ್ವಾಸಕ್ಕೆ ನಗಗೆ ಈಡಾಗುತ್ತಾನೆ. ಹೋಮರ್ ಪಿಂಡಾರ್ ಆದ ಮೇಲೆ ಬಂದಿರುವ ನಾನು ಅವರಿಬ್ಬರ ಕವಿತೆಯನ್ನು ನೋಡಿ ನನ್ನ ಕೃತಿಯನ್ನು ರಚಿಸಿದ್ದೇನೆ.
ಇದು ಅವರ ಕೃತಿಗಳಿಗಿಂತ ಚೆನ್ನವಾದ ಕೃತಿ ಎಂದು ಕ್ಲಿಯನ್ ಎಂಬ ಕವಿ ಹೇಳಿದ ಎಂದು ಬ್ರೌನಿಂಗ್ ಕಲ್ಪಿಸಿದ್ದಾನೆ. ತಕ್ಕಷ್ಟು ಶಕ್ತರಾದವರಿಗೆ ಒಮ್ಮೊಮ್ಮೆ ಹೀಗೆ ಅನ್ನಿಸಬಹುದು. ಅವರು ಈ ಭಾವಕ್ಕೆ ಎಡೆಕೊಡಬಾರದು. ಫ್ರೆಂಚ್ ಕವಿ ವಿಕ್ಟರ್ ಹ್ಯೂಗೋ ಅತಿ ಸ್ವಪ್ರತಿಷ್ಠೆಯ ಮನುಷ್ಯ ಎನಿಸಿಕೊಂಡವ. ಇವನು ಪ್ರಪಂಚದಲ್ಲೆಲ್ಲ ಫ್ರಾನ್ಸ್ ಶ್ರೇಷ್ಠ ದೇಶ, ಫ್ರಾನ್ಸಿನಲ್ಲಿ ನಾನು ಶ್ರೇಷ್ಠ ಎಂದು ಜನ ಕತೆ ಕಟ್ಟಿದರು. ಗರ್ಭದಲ್ಲಿ ಕುಳಿತ ಗೊಮ್ಮಟ ಬೆಳೆದಂತೆ ತಾನೂ ಬೆಳೆಯುತ್ತಾ ಏರಿದ ಬಂಡೆಯನ್ನು ಒಂದು ಕ್ಷಣದಲ್ಲಿ ಆಹಾ ನಾನು ಎಷ್ಟು ಎತ್ತರ ಬೆಳೆದೆ ಎಂದುಕೊಂಡಿತು. ಆ ಕ್ಷಣ ಗೋಮಟ ಬೆಳೆಯುವುದನ್ನು ನಿಲ್ಲಿಸಿದ, ಬಂಡೆ ಬೆಳೆಯುವುದು ನಿಂತಿತ್ತು ಎಂದು ನಾನು ಒಮ್ಮೆ ಕಲ್ಪಿಸಿ ಹೇಳಿದೆ. ಆಗದವರು ಕೆಟ್ಟ ಮಾತನಾಡಿದರೆ ಅದಕ್ಕೆ ಉತ್ತರ ಹೇಳುವುದು ತಪ್ಪಲ್ಲ. ಭವಭೂತಿಯ ಏ ನಾಮ ಕೇಜಿ ಕೇಚಿದಿಹ ಎಂಬ ಶ್ಲೋಕ ಈ ಅರ್ಥದಲ್ಲಿ ಒಳ್ಳೆಯ ಮಾತೆ. ನಿಮಗೆ ಚೆನ್ನಾಗಿ ಆಗಲಿಲ್ಲ, ಬೇಡ ಬಿಡಿ, ಒಪ್ಪುವವರು ಒಪ್ಪುತ್ತಾರೆ, ಅದು ಇದು ಅವರಿಗೆಂದು ಬರೆದದ್ದು ಹೀಗೆಂದು ದೃಷ್ಟವಾಗಿಯೇ ಅಲ್ಲ, ವಿನಯದಿಂದಲೂ ಹೇಳಬರುತ್ತದೆ. ಒಟ್ಟಿನಲ್ಲಿ ಎಂಥ ಶಕ್ತನಲ್ಲಿಯೂ ವಿನಯವು ಚೆನ್ನವೇ. ಮತ್ತಾ ಪ್ರತಿ ಅವರ ಕಶ್ಚಿತ್ ನಾಸ್ತಿ ವಾಗ್ದೇವಿ ಸನ್ನಿಧವು, ತನಗಿಂತ ಕಿರಿಯರಿಲ್ಲ, ಸಾಹಿತ್ಯ ಸೇವಕರಿಗಿಂತ ಹಿರಿಯರಿಲ್ಲ. ಹೀಗೆಂದುಕೊಂಡವನು ಯೋಗ್ಯತೆಯನ್ನು ಕಳೆದುಕೊಳ್ಳುವುದಿಲ್ಲ. ನಾನು ಹಿರಿಯ ಎಂದು ಯಾರು ಯೋಗ್ಯತೆಯನ್ನು ಬೆಳೆಸಿಕೊಳ್ಳುವುದಿಲ್ಲ. ತಿಳಿವು ಸಾಲದ ಅಥವಾ ಅವಿಶ್ವಾಸಿಗಳಾದ ಜನ ವಿನಯದ ಮಾತನ್ನು ದುರುಪಯೋಗ ಮಾಡಿ ಕವಿಯನ್ನು ಸಣ್ಣವನು ಎನ್ನುವುದಾದರೂ ಕವಿ ವಿನಯವನ್ನು ಬಿಡಬಾರದು. ಬಿಟ್ಟನಾದರೆ ಅವರು ಮಾಡಿದ ತಪ್ಪಿಗೆ ಜೊತೆಗೂ ಅವನೂ ಒಂದು ತಪ್ಪು ಮಾಡಿದಂತೆ ಆಗುತ್ತದೆ. ಇನ್ನು ಮುಂದಿನ ಭಾಗವನ್ನು ಮುಂದಿನ ನಾಳೆ ಕೇಳೋಣ. ಅಲ್ಲಿಯವರೆಗೆ ಎಲ್ಲರಿಗೂ ಪ್ರೀತಿಯ ನಮಸ್ಕಾರ. ವಾಸವಿ ಸಾಹಿತ್ಯ ಕಲಾವೇದಿಕೆ ಓದಿದ ಪುಸ್ತಕದ ಭಾಗ ಸಾಹಿತ್ಯ ಪ್ರೇರಣೆ ಮಾಸ್ತಿ ವಿರಚಿತ.